ಸಿಗೋ ಉಮರ್ ಶರೀಫ್ ಅಂತ ಮುಸ್ಲಿಂ ಧರ್ಮಗುರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರನ್ನ ಮಾತನಾಡಿಸೋಣ ಉಮರ್ ಶರೀಫ್ ಅವರೇ ನಮಸ್ಕಾರ ಈಗ ಮುತಾಲಿಕ್ ಅವರು ಈ ರೀತಿಯಾಗಿ ಪ್ರಚೋದಾತ್ಮಕವಾಗಿ ಭಾಷಣ ಮಾಡಿದ್ದಾರೆ ವಿವಾದಾತ್ಮಕವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ ಏನು ಹೇಳ್ತೀರಾ ನೋಡಿ ಈ ಕಾನೂನು ನಮಗೆಲ್ಲರಿಗೂ ಸಮವಾಗಿದೆ ಇಂಡಿಯನ್ಸ್ ಎಲ್ಲ ಎಲ್ಲರಿಗೂ ಸಮ ಯಾರನ್ನು ಮುಸ್ಲಿಂ ಅಂತ ನೋಡಲ್ಲ ಹಿಂದೂ ಅಂತ ನೋಡಲ್ಲ ಈ ಕಾನೂನು ವಿರುದ್ಧವಾಗಿ ಯಾರೇ ಭಾಷಣ ಕೊಟ್ಟರು ಕೂಡ ಅವರ ವಿರುದ್ಧ ಕಾನೂನು ಕಾರ್ಯವೈ ತಗೊಳ್ಳಬೇಕಾಗಿರುತ್ತೆ ಒಂದು ವಿಷಯ ಅದು ಪ್ರಮೋದ್ ಮುತಾಲಿಕ್ ಆಗಲಿ ಇಲ್ಲ ಅಕ್ಬರುದ್ದೀನ್ ಉವೈಸಿ ಆಗಲಿ ಅಕ್ಬರುದ್ದೀನ್ ಅವತ್ತು ಮಾತಾಡಿದ ನಂತರ ಅವಾಗ ಎಲ್ಲರೂ ಬಂದು ಅದರ ವಿರುದ್ಧ ಎಲ್ಲರೂ ನಿಂತ್ಕೊಂಡಿವಲ್ಲ ಇಂತಹ ಮಾತು ಮಾತಾಡಬಾರದಂತ ಅದೇ ರೀತಿಯಲ್ಲಿ ಇವತ್ತಿಗೆ ಇವರು ಮಾತಾಡೋದು ಕೂಡ ಕಾನೂನು ವಿರುದ್ಧವಾಗಿದೆ ಅಂತ ಎಲ್ಲರೂ ನಿಂತ್ಕೊಳ್ಬೇಕಾಗಿರುತ್ತೆ ಅಷ್ಟೇ ಹಾಗಾಗಿ ಇಂಡಿಯನ್ಸ್ ಅಂತ ಒಂದು ಭಾವನೆ ಇರಬೇಕು ಹಿಂದೂಸ್ತಾನಿ ಅಂತ ನಾನು ಒಬ್ಬ ಹಿಂದೂಸ್ತಾನಿ ನಾನು ಒಬ್ಬ ಹಿಂದಿ ಅಂದ್ರೆ ನಾನು ಈ ಮಣ್ಣಿನ ಮಗ ಅಂತ ನಾವು ಅನ್ಕೊಳ್ತೀವಿ ನಾವು ಹಾಗೆ ಜೀವನ ಮಾಡ್ಕೊಳ್ತೀವಿ ಯಾಕಂತ ಹೇಳಿದ್ರೆ ಇಂಡಿಯಾ ನಲ್ಲಿ ಇರುವಂತಹ ಮುಸಲ್ಮಾನರು ಒಂದು ಕಾಲದಲ್ಲಿ ಅವರ ಪೂರ್ವಿಕರು ಹಿಂದೂಗಳಾಗಿದ್ದು ಆಮೇಲೆ ಅವರು ಬಂದು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾರೆ ಆದ್ರೆ ಹಿಂದೂ ಸಂಸ್ಕೃತಿಯನ್ನು ಬಿಟ್ಟು ಹೋಗಿಲ್ಲ ಅವ್ರು ಅರ್ಥ ಮಾಡ್ಕೊಳ್ಬೇಕಂದ್ರೆ ಹಿಂದೂ ಅಂತ ಹೇಳ್ಕೊಂಡು ಅವ್ರು ಹೇಳೋದು ಅವ್ರು ಮಾತ್ರ ಹಿಂದೂಗಳಲ್ಲ ಸಂಸ್ಕೃತಿ ಪ್ರಕಾರ ಇಲ್ಲಿ ಇಂಡಿಯಾನಲ್ಲಿ ಇರೋರು ಎಲ್ಲರೂ ಹಿಂದೂಗಳು ಅಂತ ಹೇಳುವಾಗ ಈಗ ನಾವು ಒಂದು ವರ್ಗದವರನ್ನ ನಾವು ಅಟ್ಯಾಕ್ ಮಾಡ್ತೀವಿ ಅವರು ಮಂದಿರ ಮಾಡ್ಕೊಳಕ್ಕೆ ಜಾಗ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲರಿಗೆ ಕೊಡ್ಬೇಕಾಗಿರೋದು ಕಾನೂನು ಇದೆ ಕಾನೂನು ಕೊಡ್ಬೇಕು ನಿಮ್ಗೆ ಹಾಗೆ ಜಗಳ ಮಾಡ್ಬೇಕಂದ್ರೆ ಕಾನೂನು ಹತ್ರ ಹೋಗಿ ಜಗಳ ಮಾಡ್ಕೊಳ್ಳಿ ನಮ್ಮ ಹತ್ರ ಇಲ್ಲ ಯಾಕಂದ್ರೆ ಇದು ನಮ್ ಕಂಟ್ರೋಲ್ ನಲ್ಲಿ ಕೂಡ ಇಲ್ಲ ಇವಾಗ ಯಾರ ಕಂಟ್ರೋಲ್ ನಲ್ಲಿ ಇದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ಬೇಕು ಅಂದ್ರೆ ಅಷ್ಟು ಅವ್ರಿಗೆ ನಂಬಿಕೆ ಇಲ್ಲಣ್ಣ ಸುಪ್ರೀಂ ಕೋರ್ಟ್ ಯಾವಾಗ ವರ್ಡಿಂಗ್ ಕೊಡತ್ತೆ ಅಂತ ಕಾಯ್ದು ಅವ್ರು ಏನೇ ಕೊಟ್ಟರು ಅದನ್ನ ನಾವು ನಾವು ಅದ್ರ ಅದ್ರಲ್ಲಿ ತೃಪ್ತಿ ಅಡಗಿನ ಅಂತ ನಂಬ್ತೀವಿ ಮತ್ತೆ ಅವ್ರಿಗೆ ಯಾಕೆ ಅಂತಹ ಒಂದು ಮನೋಭಾವನೆ ಇಲ್ಲ ಹಾಗಾಗಿ ಅವರು ಅವ್ರ ಬಗ್ಗೆನೆ ಅವರ ಚಿಂತನೆ ಮಾಡ್ಬೇಕಾಗಿದೆ ಅವರು ಹಿಂದೂನಾ ಇಲ್ಲ ನಾವು ಹಿಂದೂನಾ ಸಂಸ್ಕೃತಿ ಪ್ರಕಾರ ಅಂತ ಇಂಡಿಯಾನಲ್ಲಿ ಏಕದೇವ ಉಪಾಸನೆ ಇತ್ತು ಬಹುದೇವ ಉಪಾಸನೆ ಇತ್ತು ದೇವರೇ ಇಲ್ಲ ಅಂತ ಹೇಳುವವರು ಹಿಂದೂಗಳಲ್ಲಿ ಉಂಟು ಇವ್ರು ಮಾತ್ರ ಇಲ್ಲ ಕರುಣಾನಿಧಿ ಕೂಡ ಒಬ್ಬ ಹಿಂದೂನೇ ಪೆರಿಯಾರು ಒಬ್ಬ ಹಿಂದೂನೇ ಆದ್ರೆ ಅವರು ಬಂದು ಇವತ್ತಿಗೆ ಇವ್ರು ಹೇಳುವಂತ ಮಾತು ಮಾತಾಡಲ್ಲ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಕೂಡ ಒಬ್ಬ ಹಿಂದೂನೇ ಮತ್ತೆ ಇವರು ಮಾತಾಡುವಂತದ್ದು ಎಲ್ಲ ಇಡೀ ಹಿಂದೂ ಹಿಂದೂ ಎಲ್ಲರಿಗೂ ಇವರೇ ಸ್ಪೋಕ್ಸ್ ಪರ್ಸನ್ ಅಂತ ಇಲ್ಲ ಹಿಂದೂನಲ್ಲಿ ಎಲ್ಲರೂ ಬ್ರಾಡ್ ಮೈಂಡೆಡ್ ನವರು ಇದಾರೆ ಬಹಳ ಬ್ರಾಡ್ ಮೈಂಡೆಡ್ ಅವರು ಇದಾರೆ ಕೆಲವರು ಇಂಥವ್ರು ಎಲ್ಲಾ ವರ್ಗದಲ್ಲಿ ಇದಾರೆ ಎಲ್ಲಾ ಕಮ್ಯುನಿಟಿ ನೋಡಿನ ಪ್ರಚೋದನೆ ಉಂಟು ಮಾಡುವಂತ ಭಾಷಣಕಾರರು ಇದಾರೆ ಬಹಳ ಸೌಹಾರ್ದತೆಯನ್ನು ಉಂಟು ಮಾಡಲು ಭಾಷಣೆಯನ್ನು ನೀಡುವವರು ಇದಾರೆ ಎಲ್ಲಾ ಕಮ್ಯುನಿಟಿನಲ್ಲಿ ಇದಾರೆ ಹಾಗಾಗಿ ಶ್ರೀ ಶ್ರೀ ರವಿಶಂಕರ್ ಅವರು ಮಾತಾಡೋ ಮಾತು ನೋಡಿ ಮತ್ತೆ ಇವರು ಮಾತಾಡೋ ಮಾತು ನೋಡಿ ಇಬ್ರು ಹಿಂದೂಗಳೇ ಆದ್ರೆ ಶ್ರೀ ಶ್ರೀ ರವಿಶಂಕರ್ ಅವರು ಒಂದು ಸ್ಟೆಪ್ ಅಹೆಡ್ ಅವ್ರು ಬಂದು ಮಾತಾಡುವಾಗ ಶಾಂತಿಯತ್ವವನ್ನು ಬೋಧಿಸ್ತಾರೆ ಸೊ ನಮ್ಗೆ ಇವರು ಪ್ರಮೋದ್ ಮುತಾಗಿ ಏನೂ ಮಾತಾಡ್ಲಿ ಪರವಾಗಿಲ್ಲ ಪ್ರಮೋದ್ ಮುತಾಲಿಕ್ ಬಂದು ನಮ್ಗೆ ಬಂದು ಈಸ್ ನಾಟ್ ದ ಪರ್ಸನ್ ಫಾರ್ ದಿ ಎಂಡ್ ಸೊ ಅವರೆಲ್ಲ ಮಾತುಗಳಿಗೆ ನೀವೇನ್ ತಲೆ ಕೆಡಿಸ್ಕೊಳ್ಳಲ್ಲ ಕೋರ್ಟ್ ಡಿಸೈಡ್ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಉಮರ್ ಶರೀಫ್ ಅವರೇ ನಮ್ ಜೊತೆಗೆ ಮಾತನಾಡಿದ್ದಕ್ಕಾಗಿ